ಇಷ್ಟೆಲ್ಲ ದಂಡ ಹಾಕೋ ಬದ್ಲಾಗಿ ಒಂದೇ ಒಂದು ಸಿಂಪಲ್ ಆಗಿ ಮಾಡಿಬಿಡಿ ಪೊಲೀಸರು ಟ್ರಾಫಿಕ್ ಪೊಲೀಸರು ಕಾರಗಳಿಗೆ ಲಿಮಿಟೇಷನೇ ಆ ಸ್ಪೀಡಿಗೆ ಇಟ್ಬಿಡಿ ಬೆಸ್ಟ್ ಅಲ್ವಾ ಆಲ್ಮೋಸ್ಟ್ ತುಂಬ ಒನ್ ಟ್ವೆಂಟಿ ಸ್ಪೀಡ್ ಅಷ್ಟೇ ಫಿಕ್ಸ್ ಇಟ್ಬಿಡಿ ಅದ್ರ ಮೇಲ್ಗಡೆ ಹೋಗೋಂಗಿಲ್ಲ ಲಾಕ್ ಆಗುತ್ತೆ ಅಷ್ಟೇ ಮಾಡಿಸಿ ಅದನ್ನು ಇನ್ನೂ ಬೆಸ್ಟ್ ಅಲ್ವಾ ಆ್ಯಕ್ಸಿಡೆಂಟ್ಗಳೇ ಆಗೋಲ್ಲ ಅಲ್ವಾ ರೈಟ್ ಮುಂದಿನ ಸ್ಟೋರಿಯನ್ನು ನೋಡೋಣ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣ ಮಾಡಿದ ಬೆನ್ನಲ್ಲೇ ವ್ಯಾಪಕ ಆಕ್ರೋಶ ರಾಜಕಾರಣಿಗಳಿಂದ ವ್ಯಕ್ತ ಆಗ್ತಾ ಇದೆ ಅದರಲ್ಲೂ ಕೂಡ ಇದೇ ವಿಚಾರ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಮತ್ತೊಂದು ಸುತ್ತಿನ ವಾಕ್ಸಮರಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ ನೋಡ್ತಾ ಹೋಗೋಣ ರಾಮನಗರ ಹೆಸರು ಬದಲಿಗೆ ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಎಚ್ ಕೆ ವರ್ಸಸ್ ಕೆ ಮಧ್ಯೆ ಮತ್ತೊಂದು ಸುತ್ತಿನ ಜಂಗಿ ಕುಸ್ತಿಗೆ ಈ ವಿಚಾರ ಕಾರಣ ಆಗ್ತಾ ಇದೆ ಹೆಚ್ ಡಿಕೆ ಸರ್ವನಾಶವನ್ನೇ ಬಯಸ್ತಾ ಇದ್ದಾರೆ ಅಂತ ಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ ಬರೆದಿಟ್ಕೊಳ್ಳಿ ಅಂತ ಸವಾಲ್ ಹಾಕ್ತಾ ಇದಾರೆ ಇವಾಗ ಡೀಟೇಲ್ ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ರಾಮನಗರ ರಾಮನಗರದ ಹೆಸರು ಬದಲಿಗೆ ವ್ಯಾಪಕ ಆಕ್ರೋಶ ಹೆಚ್ ಕೆ ವರ್ಸಸ್ ಕೆ ಮಧ್ಯೆ ಜೋರಾದ ಫೈಟ್ ಹೌದು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಾಮಕರಣ ಮಾಡಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯೆ ವಾಕ್ಸಮರ ಮತ್ತಷ್ಟು ಜೋರಾಗಿದೆ ರಾಮನಗರದ ಹೆಸರನ್ನ ಬದಲು ಮಾಡಿದವರು ಸರ್ವನಾಶ ಆಗ್ತಾರೆ ಅಂತ ಹೇಳಿ ನಿನ್ನೆ ಕುಮಾರಸ್ವಾಮಿ ಹೇಳಿದ ಮಾತಿಗೆ ಡಿಕೆ ಶಿವಕುಮಾರ್ ಕೆರಳಿದ್ದಾರೆ ಕುಮಾರಸ್ವಾಮಿ ನನ್ನ ಸರ್ವನಾಶವನ್ನೇ ಬಯಸ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ನೋಡ್ತಾ ಇರಿ ಅಂತ ಹೇಳಿ ಡಿಕೆಶಿ ಸವಾಲು ಹಾಕಿದ್ದಾರೆ ಕುಮಾರಸ್ವಾಮಿ ಯಾವಾಗಲೂ ಕೂಡ ನಮ್ಮನ್ನ ಸರ್ವನಾಶ ಮಾಡೋಕ್ಕೇ ಅವ್ರದ್ದು ಪ್ರತಿಯೊಂದು ದಿನವೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನು ಸರ್ವನಾಶ ಮಾಡದೇ ಅವರು ಬಯಸ್ಕೊಂಡು ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ ನೀವು ಬರ್ಕೊಳ್ಳಿ ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ ಅದ್ರ ಬಗ್ಗೆ ಏನು ಬಹಳ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟು ಒಳಗೆ ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ ಪಾಪ ಒಂದು ನಾಲ್ಕು ದಿನ ಖುಷಿಗೆ ಅವ್ರು ಏನೇನು ಬೇಕು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಕ್ ಬಯಸ್ತೀನಿ ಅಷ್ಟೇ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ರಾಮನಗರದ ಹೆಸರನ್ನು ಬದಲಿಸ್ತೇವೆ ಅಂತೇಳಿ ಕುಮಾರಸ್ವಾಮಿ ಹೇಳಿರುವ ಮಾತಿಗೆ ಸಚಿವ ವೆಂಕಟೇಶ್ ವ್ಯಂಗ್ಯವಾಡಿದ್ದಾರೆ ಭವಿಷ್ಯ ಹೇಳೋದಕ್ಕೆ ಕುಮಾರಸ್ವಾಮಿ ದೇವರ ರಾಮ ಆಂಜನೇಯನ ಬಿಟ್ಟರೆ ಹೆಸರು ನೆನಪಾಗಲ್ವಾ ಅಂತ ಪ್ರಶ್ನಿಸಿದ್ದಾರೆ ಮತ್ತೊಂದು ಕಡೆ ರಾಮನ ಪಾದ ಸ್ಪರ್ಶ ಮಾಡಿದ ರಾಮನಗರ ಹೆಸರು ಬದಲಿಸುವುದು ಸರಿಯಲ್ಲ ಬಿಜೆಪಿ ಜೊತೆ ಚರ್ಚಿಸಿ ಮುಂದಿನ ಹೋರಾಟ ತೀರ್ಮಾನ ಮಾಡ್ತೇವೆ ಅಂತೇಳಿ ಜೆ ಡಿ ಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಅವ್ರಿಗೆ ರಾಮನ್ ಬಿಟ್ರೆ ಬೇರೆ ಏನು ಹನುಮನ್ ಬಗ್ಗೆ ಮಾತಾಡ್ತಾರ ಕರಿಯಮ್ಮ ನಮ್ಮ ದೇವಮ್ಮನ ಬಗ್ಗೆ ಮಾತಾಡ್ತಾರ ಅವ್ರು ಹಾಗೆ ನಮ್ಗೆ ರಾಮನು ಬೇಕು ನಮ್ನು ಬೇಕು ಎಲ್ಲ ಬೇಕು ನಮ್ಗೆ ಸಚಿವರು ಯಾವ ದೇವ್ರ ಅವರು ಹಳೇ ದಿನ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡ್ತೇವೆ ಮಾನ್ಯ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ನಾಳೆ ಸಭೆ ಆಯೋಜನೆ ಮಾಡಿಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಜೊತೆಯಲ್ಲಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ ರೀತಿಯ ಹೋರಾಟ ಕೈಗೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇನ್ನು ಬೆಂಗಳೂರು ವಿಭಜನೆ ಹಾಗೂ ಬ್ರಾಂಡ್ ಬೆಂಗಳೂರು ಸಂಬಂಧ ಡಿಕೆ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ ಸಭೆಯಲ್ಲಿ ಬೆಂಗಳೂರು ವಿಭಜನೆಯ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಗಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ